ತಾಲೂಕಿನಲ್ಲಿ ವಿಜಯದಶಮಿ ಮತ್ತು ಆಯುಧ ಪೂಜೆ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಣ್ಣಿಗಿರಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಗಾಂಧಿನಗರದ ಶ್ರೀ ದುರ್ಗಾದೇವಿ ದೇವಸ್ಥಾನದ ಬಯಲಿನಲ್ಲಿ ವಿಜಯದಶಮಿ ಹಾಗೂ ಆಯುಧ ಪೂಜೆ ಪ್ರಯುಕ್ತವಾಗಿ ದೀನದಲಿತರಿಗೆ ವೈಶಿಷ್ಟ್ಯತೆಯಿಂದ ಅನ್ನ ಸಂತರ್ಪಣೆ ನೆರವೇರಿಸಿ ವಿಶೇಷತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಓರ್ನಿಯ ಗುರು ಹಿರಿಯರಾದ ಹನುಮಂತರಾಜ್ ಉಣಕಲ್, ಪರಶುರಾಮ್ ಉಣಕಲ್, ಹನುಮಂತಪ್ಪ ಬೆಟಗೇರಿ, ಮರಿಯಪ್ಪ ಉಣಕಲ್, ಮಹಾದೇವಪ್ಪ ಉಣಕಲ್ ಮತ್ತು ಪರಸಪ್ಪ ಉಣಕಲ್ ಸೇರಿದಂತೆ ಯುವ ಮಿತ್ರರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ವರದಿ ರಫೀಕ್ ಕಲೆಗಾರ್, ನ್ಯೂಸ್ 43 ಇಂಡಿಯಾ, ಅಣ್ಣಿಗೇರಿ. ವಿಜಯದಶಮಿ ದಿವಸ ಅರ್ಪಣೆ ಮಾಡ್ತಾ ನಮ್ಮ ವಿಶೇಷವಾಗಿ ಅಣ್ಣಿಗೇರಿ ತಾಲೂಕಿನಲ್ಲಿರತಕ್ಕಂತ ಅಣ್ಣಿಗೇರಿ ನಗರದ ದುರ್ಗಾದೇವಿ ಮಹಾಮಾಯೆ ದೇವಸ್ಥಾನದಲ್ಲಿ ನಾವು ಈ ವರ್ಷ ವಿಶೇಷವಾಗಿ ವಿಜಯದಶಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಆಚರಣೆ ಮಾಡೋದಕ್ಕಿಂತ ಭಿನ್ನವಾಗಿ ಇವತ್ತು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಜನರಿಗೆ ತಿಳುವಳಿಕೆ ಬರಬೇಕು ವಿಜಯದಶಮಿ ಅಂದ್ರೆ ಏನು ಅಂತೇಳಿ. ನಾವು ಕುರಿ ಕೋಳಿಗಳನ್ನ ಹರಣ ಮಾಡೋದು ಅಂದ್ರೆ ಆಚರಣೆ ಮಾಡ್ತಾ ಇಲ್ಲ. ಜನರಿಗೆ ಅನ್ನ ಸಂತರ್ಪಣೆ ಮಾಡೋ ಮೂಲಕ, ಯಾವ ಬಡ ಕುಟುಂಬದೋ ಅವಕ್ಕೆ ಅನ್ನ ಸಂತರ್ಪಣೆ ಮಾಡೋ ಮೂಲಕ ಈ ವಿಜಯದಶಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೊಂದು ವಿಶೇಷವಾಗಿ ಯಾವ ಬಡ ಕುಟುಂಬದವೋ ವಿಶೇಷವಾಗಿ ಅನ್ನ ಸಂತರ್ಪಣೆ ಮಾಡಿ ಆ ವ್ಯಕ್ತಿಗಳನ್ನು ಕರೆಸಿ ಆ ಸಂತ್ರಸ್ತ ಕುಟುಂಬಕ್ಕೆ ಇದು ಮಾಡಬೇಕಂತೇಳಿ ಮಾಡಕತ್ತೇವೆ. ಇದೊಂದು ವಿಶೇಷವಾಗಿ ಮಾಡಕತ್ತೇವೆ. ಈ ವಿಜಯದಶಮಿ ನಿರಂತರ ನಡೆದೈತಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅಣ್ಣಿಗಿರಿ ನಗರದ ಏನ್ ದುರ್ಗಾದೇವಿ, ಗಾಂಧಿನಗರ ದುರ್ಗಾದೇವಿ ದೇವಸ್ಥಾನದಲ್ಲಿರ್ತಕ್ಕಂತ ನಾವೆಲ್ಲ ಹಿರಿಯರು ಸೇರಿ ಒಂದು ಸಂಕಲ್ಪ ಮಾಡೀವಿ. ಪ್ರತಿ ವರ್ಷ ಏನು ಬಡ ಕುಟುಂಬ ಏನದವೋ ಆ ಬಡ ಕುಟುಂಬಕ್ಕೆ ಆಶ್ರಯಾಗಿ ನಾವೆಲ್ಲರೂ ನಿಂದಿರ್ಬೇಕಂತೇಳಿ ಸಂಕಲ್ಪ ತೊಟ್ಟೇವಿ. ಕೊಡುವಂತ ಸಂಕಲ್ಪ ದಾರಿಯೊಳಗೆ ನಾವು ಸಾಕ್ತೇವೆ. ಎಲ್ಲರಿಗೂ ದಾರಿದೀಪ ಆಗುವಂತ ದಾರಿಯೊಳಗೆ ನಾವು ಎಲ್ಲರೂ ನಡೀತೀವಿ ಅಂತೇಳಿ ಸಂಕಲ್ಪ ಮಾಡೀವಿ. ಎಲ್ಲರಿಗೂ ಅಶೋಕ ವಿಜಯದಶಮಿ ಶುಭಾಶಯಗಳನ್ನು ತಿಳಿಸ್ತೇವೆ.